ಇವತ್ತು ನಾವು ನಮ್ಮ ರಾಜ್ಯ ಸಮಿತಿಯ ಮೂಲಕವಾಗಿ ಏನಿವತ್ತು ನಾವು ಅರಮನೆ ಮೈದಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವೋ ನಮಗಷ್ಟೇ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗೆ ಅಷ್ಟೇ ಸಂತೋಷವಾಗ್ತಾ ಇದೆ. ಯಾಕೆ ಅಂದರೆ ಒಂದು ವರ್ಷದಿಂದ ನಡೆದು ಬಂದ ದಾರಿ, ಆ ದಾರಿಯಲ್ಲಿ ಒಂದು ಕಾರ್ಖಾನೆಗಳಾಗಲಿ, ಯಾರ ರೈತ ಪರವಾಗಿ ತೊಂದರೆ ಆಗಲಿ ಅಥವಾ ಕಾರ್ಮಿಕ ಕಟ್ಟಡಗಳಾಗಲಿ, ಆಮೇಲೆ ನಮ್ಮ ರೈಲ್ವೆ ಸರ್ಕಾರ ಕೆಲಸ ವೃತ್ತಿಯಲ್ಲಿ ನಮ್ಮ ಹೆಚ್ಚಿನ ಕನ್ನಡಿಗರಿಗೆ ಕೆಲಸ ಸಿಗಲಿ ಅಂತೇಳಿ, ಮತ್ತು ಪ್ರತಿಯೊಂದು ವಿಷಯದಲ್ಲಿ ನೆಲ ಜಲ ಭಾಷೆ ಪ್ರತಿಯೊಂದು ರೈತರಿಗೆ ಪರವಾಗಿ ನಾವು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಾವು ಒಂದು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೈತರಿಗೂ ಅಷ್ಟೇ, ವಿದ್ಯಾಭ್ಯಾಸ ಹುಡುಗರು ಬೇರೆ ರೀತಿಯಲ್ಲಿ ಅಡ್ಡಾರಿಯಲ್ಲಿ ಇರ್ತಿದ್ದಾರೆ, ಗಾಂಜಾ ಕೇಸ್ಗಳು, ಇನ್ನೊಂದು ಪ್ರತಿ ಕಳ್ಳತನ ಕೇಸ್ಗಳು, ಪ್ರತಿಯೊಂದು ಯುವಕರು ಈಗ ವಿದ್ಯಾಭ್ಯಾಸ ಹೋಗ್ತಾರೆ, ಸ್ಕೂಲ್ ಶಾಲೆಗೆ ಕಳಿಸ್ರೆ ಅವ್ರು ಬೇರೆ ಕಡೆಯೆಲ್ಲ ಹೋಗಿ ಅಡ್ಡಾರಿ ಇಟ್ಕೊಂಡು ಹೋಗುವಂಥ ವಿದ್ಯಾರ್ಥಿಗಳನ್ನ ಕರೆತಂದು ನಮ್ಮ ಕನ್ನಡ ಪರವಾಗಿ ಕೆಲಸ ಮಾಡೋದು ಮತ್ತು ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡೋದ್ರ ಕಡೆ ನಾವು ಗಮನ ಹರಿಸುತ್ತೇವೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಇವತ್ತು ನಮ್ಮ ರಾಜ್ಯ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಮತ್ತು ಆಹಾರ ಸಚಿವರು ಆದ ಕೆ ಎಚ್ ಮುನಿಯಪ್ಪನವರು, ಇನ್ನೂ ಮುಂತಾದ ಸಚಿವರು ಬರಬೇಕಾಯಿತು. ಕಾರಣಾಂತರಗಳಿಂದ ಕೆಲವು ಚಿತ್ರದುರ್ಗ ಕಾರ್ಯಕ್ರಮದಿಂದ ತಡವಾಗಿ ಬರ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಈ ನಮ್ಮ ಕೋಲಾರ ಜಿಲ್ಲೆಯಿಂದನೇ ಕಾರ್ಯಕರ್ತರು 500 ಜನ ಬಂದಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಿಂದನೇ. ಇನ್ನೂ ಹೆಚ್ಚಿನ ಜನರಲ್ಲಿ ಇವತ್ತು ಏನು ಸೇರಿದ್ದೀವಿ, ಒಂದು 5,000 ಜನ ಹಿಂದೆ, ಇನ್ನೂ 2ನೇ ವರ್ಷದಲ್ಲಿ 10,000-15,000 ಜನ ಸೇರಿ ನಾವು ಇನ್ನೂ ವಿಜೃಂಭಣೆಯಾಗಿ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಈ ಮೂಲಕ ನಮ್ಮ ಕನ್ನಡ ಸೇನೆ ವತಿಯಿಂದ ನಾವು ಹೇಳ್ತಾ ಇಷ್ಟಪಡ್ತೇವೆ. ಇವತ್ತು ನಮ್ಮ ಕರ್ನಾಟಕ ಸೇನೆ ಹುಟ್ಟಿ 1 ವರ್ಷ ಆಯಿತು. ನಮಗೇನು ಖುಷಿ ಅಂತಂದರೆ, ಇನ್ನೂ ಅಂಬೆಗಾಲಿಡುವಂಥ ಈ ಒಂದು ಸಂಘಟನೆ ದೊಡ್ಡ ಮಟ್ಟದ ಯಾವ ರಾಜಕೀಯ ಪಕ್ಷಗಳು ಮಾಡಿದಂಥ ದೊಡ್ಡ ಅರಮನೆ ಮೈದಾನದಲ್ಲಿ ಮೊದಲನೇ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಇದು ಭಾಳ ಖುಷಿಯ ವಿಚಾರ. ಇವತ್ತು ನಮ್ಮ ಕರ್ನಾಟಕ ಸೇನೆ 1 ವರ್ಷದ ಅವಧಿಯಲ್ಲಿ ನಾಡಪರ, ರೈತಪರ, ವಿದ್ಯಾರ್ಥಿ ಪರ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಕನ್ನಡ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಇಡೀ ಅಖಂಡ ಕರ್ನಾಟಕದ ಬಗ್ಗೆ, ಕಾವೇರಿ ನದಿ ನೀರಿನ ಬಗ್ಗೆ, ಮಹದಾಯಿ ಬಗ್ಗೆ, ಭೀಮಾ ಮತ್ತು ಕೃಷ್ಣಾ ನದಿ ನೀರಿನ ಬಗ್ಗೆ, ಅಖಂಡ ಕರ್ನಾಟಕದ ವಿಚಾರಗಳನ್ನು ಇಟ್ಕೊಂಡು ಇನ್ನೂ ಭಾಳ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾ ಕನ್ನಡ ಪರ ಹಾಗೂ ರೈತ ಪರ ವಿದ್ಯಾರ್ಥಿ